ಶ್ರೀ ಬಸವೇಶ್ವರರನ್ನ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿ ನೇಮಕ ಮಾಡಿದ ಸುಸಂದರ್ಭದ ಸಲುವಾಗಿ ಅಕ್ಕನ ಬಳಗದ ಶರಣೆಯರಿಂದ ಸಾಮೂಹಿಕ ಇಷ್ಟಲಿಂಗ ಪೂಜೆ ಹಾಗೂ ವಚನಗಾಯನ ಹುಣ್ಣಿಮೆ ಊಟ ಆಯೋಜನೆಯನ್ನು ಮಾಡಲಾಗಿತ್ತು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ಅಕ್ಕನ ಬಳಗದ ವತಿಯಿಂದ ಭಾರತ ಹುಣ್ಣಿಮೆ ದಿನದಂದು ಶ್ರೀ ಬಸವೇಶ್ವರರನ್ನ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿ ನೇಮಕ ಮಾಡಿದ ಸುಸಂದರ್ಭದ ಸಲುವಾಗಿ ಅಕ್ಕನ ಬಳಗದ ಶರಣೆಯರಿಂದ ಸಾಮೂಹಿಕ ಇಷ್ಟಲಿಂಗ ಪೂಜೆ ವಚನ ಗಾಯನ ಹಾಗೂ ಹುಣ್ಣಿಮೆ ಊಟ ಕಾರ್ಯಕ್ರಮವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಶರಣಿಯರಾದ ಶುಭಾಯಿ ಎಕ್ಲಾಸರಪುರ ರತ್ನಮ ಗದಗ ನಿರ್ಮಲಾ ಹಿರೇಮಠ ಚನ್ನಮ್ಮ ವಾಲಿ ಗೌರಮ್ಮ ಮಂಡಲಗಿರಿ ಹಾಗೂ ಇನ್ನಿತರ ಶರಣಿಯರು ಸೇರಿದ್ರು ಚೆನ್ನೈ ಹಿರಮಠ ಎನ್ಕೆಎಸ್ ಟಿವಿ ಫೋರ್ ಕೂಕನೂರು ಜೋತಿ ಸಾಂಸ್ಕೃತಿಕ ಪಾತ್ರರಾದ ಸರ್ವಾಗಿ ಬಸವಣ್ಣವರ ಭಾವಚಿತ್ರಕ್ಕೆ ಪೂಜೆ ಹಾಗೂ ವಿಷ್ಣುಲಿಂಗ ಪೂಜೆ ನೆರವೇರಿಸಲಾಯಿತು